ಬಂಗಾರಪೇಟೆ ಓಬಳಿ ಕೇಂದ್ರ ವ್ಯಾಪ್ತಿಯಲ್ಲಿ ಸತತವಾಗಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುತ್ತಿರುವುದನ್ನ ವಿರೋಧಿಸಿ ಇಂದು ಕಾಮಸಮುದ್ರ ವಿದ್ಯುತ್ ವಿತರಣಾ ಉಪಕೇಂದ್ರದ ಮುಂದೆ ಕಾಮಸಮುದ್ರ ಓಬಳಿಯ ನೂರಾರು ರೈತರು ವಿತರಣಾ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು। स्थल के ಧಾವಿಸಿದ ಬೆಸ್ಕಾಂ ನ ಡಬಲಿ ಅವರು ಎರಡು ದಿನಗಳಲ್ಲಿ ಕೇಂದ್ರದ ಎಲ್ಲಾ ಲೋಪದೋಷಗಳನ್ನು ಸರಿಪಡಿಸಿ ಸರ್ಕಾರ ಆದೇಶ ಇರುವಷ್ಟು ವಿದ್ಯುತ್ ಅನ್ನು ನೀಡುವ ಭರವಸೆ ನೀಡಿದ ಮೇಲೆ ಪ್ರತಿಭಟನೆಯನ್ನು ಕೈಬಿಡಲಾಯಿತು। ಈ ನ್ಯೂಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ।